ಇದು ಬೆಂಗಳೂರು ಯೂನಿವರ್ಸಿಟಿ ಓಕೆನಾ ನೀವು ಸಿಟಿ ಅವರಿಗೆ ಇಲ್ಲ ಅಂತ ಅನ್ಕೋಬೇಡಿ ಇದೇ ತರದ ಕ್ವೆಶ್ಚನ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಬೆಂಗಳೂರು ಸಿಟಿ ಬೆಂಗಳೂರು ಯೂನಿವರ್ಸಿಟಿ ಬೆಂಗಳೂರು ನಾರ್ತ್ ಎಲ್ಲರಿಗೂ ಆಗಬಹುದು ಇದು 2021 ಕ್ವೆಶ್ಚನ್ ಪೇಪರ್ ಅಲ್ಲಿ 5 ಮಾರ್ಕ್ಸ್ ಗೆ ಕೇಳಿರುವಂತ ಕ್ವೆಶ್ಚನ್ ಫ್ರಮ್ ದ ಫಾಲೋಯಿಂಗ್ ಡಾಟಾ ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ಪಿ ವಿ ರೇಷಿಯೋ ಬ್ರೇಕ್ ಇವನ್ ಸೇಲ್ಸ್ ವಾಲ್ಯೂಮ್ ರುಪೀಸ್ Sales required to earn profit of 9 lakhs, fixed expenses 1,80,000, direct material per unit 10, direct labor per unit 4, direct overhead per unit 100% of direct labor, selling price per unit is 24 rupees. ಈಗ ಈ ಪ್ರಾಬ್ಲಮ್ ನ ಹೆಂಗ್ ಮಾಡೋದು ನೋಡಿ ಇಲ್ಲಿ ಪರ್ ಯೂನಿಟ್ ಅಂತ ಹೇಳಿದಾನೆ ಬಟ್ ಬ್ರೇಕ್ ಇವನ್ ಪಾಯಿಂಟ್ ಇನ್ ಸೇಲ್ಸ್ ಇನ್ ವ್ಯಾಲ್ಯೂ ರುಪೀಸ್ ಕೇಳಿದಾನೆ ಓಕೆನಾ ಏನಾದ್ರೂ ಕೇಳಿ ನಾನು ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಪರ್ ಯೂನಿಟ್ ಕೊಟ್ಟಾಗ ಯಾವ ಫಾರ್ಮುಲಾ ಹಾಕ್ಬೇಕು ಪರ್ ಯೂನಿಟ್ ಕೊಟ್ಟಾಗ ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ಕರೆಕ್ಟಾ ಇದೇ ತಾನೆ ನಾವು ಫಾರ್ಮುಲಾ ಹಾಕಿದ್ದು ಇಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಮೈನಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಕರೆಕ್ಟೇನಪ್ಪ ಕರೆಕ್ಟೇನಾ ಆಯ್ತು ಈಗ ವೇರಿಯಬಲ್ ಕಾಸ್ಟ್ ಕೊಟ್ಟಿಲ್ಲ ಸರಿಯಾಗಿ ಅವನು ಅದಕ್ಕೆ ನಾವೇನ್ ಮಾಡೋಣ ವೇರಿಯಬಲ್ ಕಾಸ್ಟ್ ಯಾವ್ದ್ಯಾವ್ದು ಅಂದ್ರೆ ಡೈರೆಕ್ಟ್ ಮೆಟೀರಿಯಲ್ 10 ರುಪೀಸ್ ಅಂತ ಹೇಳ್ತಾನೆ ಡೈರೆಕ್ಟ್ ಲೇಬರ್ 4 ರುಪೀಸ್ ಅಂತ ಹೇಳ್ತಾನೆ ಡೈರೆಕ್ಟ್ ಓವರ್ ಹೆಡ್ಸ್ ಬಂದು 100% ಆಫ್ ಡೈರೆಕ್ಟ್ ಲೇಬರ್ 4 ರೂಪಾಯಿ ಇದೆ ಇದ್ರ ಮೇಲೆ 100% ಅಂದ್ರೆ ಎಷ್ಟು ಬರುತ್ತೆ ಅದು ಕೂಡ 4 ರುಪೀಸ್ ಬರುತ್ತೆ ಅಲ್ಲಿಗೆ ಟೋಟಲ್ ವೇರಿಯಬಲ್ ಕಾಸ್ಟ್ ಎಷ್ಟಾಯ್ತು 18 ರುಪೀಸ್ ಆಯ್ತು ಫಿಕ್ಸ್ ಕಾಸ್ಟ್ ಅವನೇ ಕೊಟ್ಟಿದ್ದಾನೆ 1,80,000 ಫಿಕ್ಸ್ ಕಾಸ್ಟ್ ಸೆಲ್ಲಿಂಗ್ ಪ್ರೈಸ್ ಅವನೇ ಕೊಟ್ಟಿದ್ದಾನೆ 24 ರುಪೀಸ್ ವೇರಿಯಬಲ್ 18 1,80,000 ಡಿವೈಡೆಡ್ ಬೈ 6 ಕರೆಕ್ಟ್ ಏನಪ್ಪ 3,000 ಯೂನಿಟ್ಸ್ ಕರೆಕ್ಟಾ ಅಲ್ಲಿಗೆ ಫಸ್ಟ್ ಕ್ವಶನ್ ಗೆ ಆನ್ಸರ್ ಮಾಡಿ ಇಲ್ಲ ಪಿ ವಿ ರೇಷಿಯೋ ಮಾಡು ಅಂತ ಹೇಳಿದ್ದಾನೆ ಪರವಾಗಿಲ್ಲ ಈಗ ಪಿ ವಿ ರೇಷಿಯೋ ಮಾಡ ಪಿ ವಿ ರೇಷಿಯೋ ಇಸ್ ಈಕ್ವಲ್ಸ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಸೇಲ್ಸ್ ಎಷ್ಟಪ್ಪ ಇದೆ 24 ರುಪೀಸ್ ವೇರಿಯಬಲ್ ಎಷ್ಟಿದೆಯಪ್ಪ 18 ರುಪೀಸ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಅಲ್ಲಿಗೆ 6 ಡಿವೈಡೆಡ್ ಬೈ 24 ಇಂಟು 100 ಎಷ್ಟಪ್ಪ ಬರುತ್ತೆ 25% ನಾವ್ ಹೆಂಗಿಡಬಹುದು 0.25 ಅಂತ ಹೇಳ್ಬೋದು ಇದು ಮೊದಲನೇ ಕ್ವಶನ್ ಆನ್ಸರ್ ಎರಡನೇ ಕ್ವಶನ್ ಏನಂತ ಕೇಳಿದಾನೆ ಅಂದ್ರೆ ಬ್ರೇಕ್ ಇವನ್ ಪಾಯಿಂಟ್ ರುಪೀಸ್ ಅಂತ ಕೇಳಿದಾನೆ ಸೊ ಬ್ರೇಕ್ ಇವನ್ ಪಾಯಿಂಟ್ ಇನ್ ರುಪೀಸ್ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಫಿಕ್ಸ್ಡ್ ಕಾಸ್ಟ್ ಎಷ್ಟಪ್ಪ ಕೊಟ್ಟಿದ್ದಾನೆ 1,80,000 ಪಿ ವಿ ರೇಷಿಯೋ ಎಷ್ಟಪ್ಪ ಬಂದಿದೆ ಪಾಯಿಂಟ್ 25 ಎಷ್ಟಪ್ಪ ಬರುತ್ತೆ 7,20,000 ಈಗ ನಿಮ್ಗೊಂದು ತಮಾಷೆ ತೋರಿಸ್ತೀನಿ ಏನದು ಅಂದ್ರೆ ಸರ್ ಪಿ ವಿ ರೇಷಿಯೋ ಮಾಡಿದ್ವಿ ಬಿ ಪಿ ಮಾಡಿದ್ವಿ ಇಲ್ಲಿ ಯೂನಿಟ್ಸ್ ಮಾಡಿದಿರಲ್ವ ಸರ್ ತಪ್ಪಾಗುತ್ತಲ್ವಾ ಅಂದ್ರೆ ಏನೂ ಇಲ್ಲ ಯೂನಿಟ್ಸ್ ಮಾಡಿದೀರಾ ನೋಡಿ ಇನ್ ರುಪೀಸ್ ಬ್ರೇಕ್ ಈವನ್ ಪಾಯಿಂಟ್ ಇನ್ ರುಪೀಸ್ ನ ಇನ್ನೂ ಒಂಥರ ಕ್ಯಾಲ್ಕುಲೇಟ್ ಮಾಡಬಹುದು ಏನದು ಅಂದ್ರೆ 30,000 ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ಪ್ಲಸ್ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಎಷ್ಟಪ್ಪ ಇದೆ 24 ಎಷ್ಟು ಬರುತ್ತೆ ನೋಡಿ ಇಷ್ಟೇ ಬರುತ್ತಾ ಅಷ್ಟೇ ಬರುತ್ತೆ ಅರ್ಥ ಆಗ್ತಿದ್ಯಾ ಸೆ ಅಂದ್ರೆ ನಾವು ಇದನ್ ಮಾಡಿ ಬೇಕಾದ್ರೆ ಡೈರೆಕ್ಟ್ ಆಗಿ ಇದನ್ನು ಮಾಡಬಹುದು ಅಥವಾ ಇದನ್ ಮಾಡಿ ಇದು ಮಾಡಬಹುದು ಬಟ್ ಅವ್ನು ಕೇಳಿರೋದು ಪಿ ವಿ ರೇಷಿಯೋ ಇರ್ತಾನೆ ಅದಕ್ಕೆ ಫಸ್ಟ್ ಇದನ್ ಮಾಡ ಆಮೇಲೆ ಇಮಿಡಿಯೇಟ್ ಆಗಿ ಇದನ್ನ ಕ್ಯಾಲ್ಕುಲೇಟ್ ಮಾಡಬಹುದು ಇದೆಲ್ಲ ಬೇಕಾಗಿಲ್ಲ ಓಕೆನಾ ಸುಮ್ನೆ ತೋರಿಸಿದ್ದೀನಿ ಏನ್ ಮಾಡಬಹುದು ಇದು ಪ್ಲಸ್ ಇದು ಮಾಡಿ ಲಾಸ್ಟ್ ಕ್ವಶನ್ ಏನ್ ಕೇಳಿದ್ದಾರೆ ಸೇಲ್ಸ್ ರಿಕ್ವೈರ್ಡ್ ಟು ಅರ್ನ್ ಪ್ರಾಫಿಟ್ ಆಫ್ 9 ಲ್ಯಾಕ್ಸ್ ಓಕೆನಾ ಅಂದ್ರೆ ಸೇಲ್ಸ್ ರಿಕ್ವೈರ್ಡ್ ಟು ಅರ್ನ್ ಪ್ರಾಫಿಟ್ ಆಫ್ 9 ಲ್ಯಾಕ್ಸ್ 9,00,000 ರೂಪಾಯಿ ಪ್ರಾಫಿಟ್ ಬೇಕಾದ್ರೆ ಎಷ್ಟು ಸೇಲ್ಸ್ ಮಾಡಬೇಕಾಗುತ್ತೆ ಅಂತ ಕೇಳಿದ್ದಾರೆ ಈಗ ಅದಕ್ಕೆ ಫಾರ್ಮುಲಾ ಸೇಮ್ ಸೇಲ್ಸ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಫಿಕ್ಸ್ ಕಾಸ್ಟ್ ಎಷ್ಟಪ್ಪ ಇದೆ 180,000 ಪ್ರಾಫಿಟ್ ಎಷ್ಟು ಬೇಕಂತಪ್ಪ 9 ಲ್ಯಾಕ್ಸ್ ಆಕ್ಚುಲಿ 90,000 ಅದು ಇಲ್ಲಿ ಪರವಾಗಿಲ್ಲ ಪಾಯಿಂಟ್ 25 ಈಗ 10,80,000 ಡಿವೈಡೆಡ್ ಬೈ ಪಾಯಿಂಟ್ 25 ಎಷ್ಟಪ್ಪ ಬರುತ್ತೆ 4,43,20,000
ಅಂದ್ರೆ 43,20,000 ರೂಪಾಯಿ ಮಾಡಬೇಕು. ಸಪೋಸ್ ನೀವು ಅದೇ 90,000 ಅಂದ್ರೆ ಬೇರೆ ಆಗುತ್ತೆ ಮಾಡಿ 2,70,000 ಡಿವೈಡೆಡ್ ಬೈ 0.25 10,80,000 ಆಕ್ಚುಲಿ 90,000 ಪ್ರಾಫಿಟ್ ಬೇಕಾದ್ರೆ ಅನ್ನೋ ಕ್ವಶನ್ ತಪ್ಪಾಗಿ ಪ್ರಿಂಟ್ ಆಗಿರ್ಬೋದು ಅಥವಾ ತಪ್ಪಾಗಿ ಕೊಟ್ಟಿರ್ಬೋದು ಅದು 90,000 ಅಂತ ಬರೋದ್ರೆ ಮರ್ಯಾದೆ ಇರುತ್ತೆ ಕ್ವಶನ್ ಇದು ಬರಲ್ವೇನಪ್ಪ ಇದು ಬಿ ಯು ಮತ್ತೆ ಬಿ ಎನ್ ಯು ಅವ್ರಿಗೆ ಈಸಿಯಾಗಿ ಬರುವಂತ ಕ್ವಶನ್ 5 ಮಾರ್ಕ್ಸ್